ಆಟೋದಲ್ಲಿ ಸ್ಫೋಟದ ರುವಾರಿಯೆ ಶಾರಿಕ್ ವಾರದ ಹಿಂದೆಯೇ ಮಂಗಳೂರು ಸುತ್ತಿ ಹೋಗಿದ್ದ ಆರೋಪಿ ಮಂಗಳೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ಸಂಘಟನೆಯ ಪ್ರಭಾವಕ್ಕೆ ಒಳಗಾಗಿದ್ದ ಆರೋಪಿ ಮೈಸೂರಿನಿಂದ ಇಬ್ಬರು ಮಂಗಳೂರಿನಲ್ಲಿ ಒಬ್ಬ ವಶಕ್ಕೆ ಆರೋಪಿ ತೀರ್ಥಹಳ್ಳಿಯ ಮತೀನ್ಗಾಗಿ ತೀವ್ರ ಶೋಧ ಮಂಗಳೂರಿನಲ್ಲಿ ನಡೆದ ಸ್ಫೋಟ ಪ್ರಕರಣ ಆರೋಪಿ ಸಂಬಂಧಿಗಳಿಂದ ಮಾಹಿತಿ ಪಡೆದ ಎಡಿಜಿಪಿ ಶಾರಿಕ್ ಕುಟುಂಬಸ್ಥರು ಶಂಕಿತನ ಗುರುತು ಪತ್ತೆ ಮೈಸೂರಿನ ಮನೆಯಲ್ಲಿ ಕಾರ್ಯಾಚರಣೆ ಸ್ಫೋಟಕ್ಕೆ ಬಳಸುತ್ತಿದ್ದ ಹಲವು ವಸ್ತುಗಳು ಜಪ್ತಿ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು ನನ್ನ ಸಹೋದರನ ಮೈಯೆಲ್ಲ ಸುಟ್ಟು ಹೋಗಿತ್ತು ಪ್ಯಾಸೆಂಜರ್ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಕರಾಳ ಘಟನೆ ಬಗ್ಗೆ ಆಟೋ ಚಾಲಕ ಸಹೋದರನ ಮಾಹಿತಿ